ನಮಸ್ಕಾರ, ನಾನು ಡಾಕ್ಟರ್ ವೆಂಕಟರಾಮ್ ಮೈಸೂರು, ಡರ್ಮಟಾಲಜಿಸ್ಟ್, ಚರ್ಮರೋಗ ತಜ್ಞ, ವೆಂಕಟ್ ಸೆಂಟರ್ ಫಾರ್ ಸ್ಕಿನ್ ಆ್ಯಂಡ್ ಪ್ಲಾಸ್ಟಿಕ್ ಸರ್ಜರಿ, ಬೆಂಗಳೂರು. ಇವತ್ತು ನಾನು ಕರೋನಾ ವೈರಸ್ ಬಗ್ಗೆ ಕೆಲವು ವಿಷಯಗಳನ್ನು ಜನಸಾಮಾನ್ಯವಾಗಿ ಗೊತ್ತಾಗಲಿ ಅಂತ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ಗೊತ್ತಿರೋ ಹಾಗೆ ಈ ಕರೋನಾ ವೈರಸ್ ಅನ್ನೋದು ಎಲ್ಲೆಡೆ ಹಬ್ಬಿದೆ. ಚೈನಾದಲ್ಲಿ ನವಂಬರ್ ಡಿಸೆಂಬರ್ನಲ್ಲಿ ಪ್ರಾರಂಭ ಆಯಿತು, ವುಹಾನ್ ಪ್ರಾವಿನ್ಸ್ನಲ್ಲಿ. ಅಲ್ಲಿ ಒಂದು ಮಹಾಮಾರಿಯಾಗಿ ಬಹಳಷ್ಟು ಬೆಳೆದು ಅಲ್ಲಿಂದ ಈಗ ಬೇರೆ ಕಡೆ ಹರಡಿದೆ. ಮುಖ್ಯವಾಗಿ ಇಟಲಿ, ಸ್ಪೇನ್, ಅಮೆರಿಕಾ, ಇಂಗ್ಲೆಂಡ್, ಇರಾನ್, ಹೀಗೆ ಹಲವಾರು ದೇಶಗಳಲ್ಲಿ ಹರಡಿ ಲಕ್ಷಾಂತರ ಜನಕ್ಕೆ ಇದರ ಸೋಂಕು ತಲುಪಿ ಅವರಲ್ಲಿ ಅನೇಕರಿಗೆ ಕಾಯಿಲೆ ಬಂದು ಕೆಲವರಿಗೆ ಬಹಳ ಸೀರಿಯಸ್ ಆಗಿ ಆಸ್ಪತ್ರೆಗೆ ಸೇರುವಂತಾಗಿ ಸಾಕಷ್ಟು ಜನ ಸತ್ತು ಇದ್ದಾರೆ. ಪ್ರತಿನಿತ್ಯ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಸಾಯೋರ ಸಂಖ್ಯೆಯೂ ಜಾಸ್ತಿ ಆಗ್ತಾಯಿದೆ. ನಮ್ಮ ದೇಶದಲ್ಲೂ ಈ ಸೋಂಕು ಬಂದು ತಲುಪಿತು. ಜನವರಿ 31 ತಾರೀಕು ನಮ್ಮ ದೇಶದ ಮೊದಲನೇ ಕೇಸ್ ಬಂತು. ಆಗಿಂದ ಸ್ವಲ್ಪ ಸ್ವಲ್ಪವಾಗಿ ಜಾಸ್ತಿ ಆಗ್ತಾ ಈಗ 600 ದಾಟಿದೆ. 10 ಇದರಲ್ಲಿ ಮೃತ್ಯುವನ್ನು ಅಪ್ಪಿದ್ದಾರೆ. ಎಲ್ಲೆಡೆ ಒಂದು ರೀತಿ ಭಯದ ವಾತಾವರಣ ಬಂದಿದೆ. ಒಬ್ಬರಿಂದೊಬ್ಬರಿಗೆ ಸೋಂಕು ಹಗ್ಗಿ ಎಲ್ಲಿ ಮೃತರ ಸಂಖ್ಯೆ ಜಾಸ್ತಿ ಆಗುತ್ತೋ ಅಂತ ಭಯ ಆಗ್ತಾ ಇದೆ. ನಮ್ಮ ಸರ್ಕಾರ 21 ದಿನಗಳ ಕಾಲ ಲಾಕ್ಡೌನ್ ಘೋಷಣೆ ಮಾಡಿದ್ದಾರೆ. ಎಲ್ಲರೂ ಮನೆಯೊಳಗೆ ಇರಬೇಕು, ಹೊರಗಡೆ ಓಡಾಡಬಾರ್ದು ಅನ್ನೋ ಸಂದೇಶನ ಎಲ್ಲರಿಗೂ ತಲುಪಿಸ್ತಾ ಇದ್ದಾರೆ. ಈ ಕಾಯಿಲೆ ಬಗ್ಗೆ ಇಷ್ಟೊಂದು ಭಯ ಯಾಕೆ? ಹಿಂದೆಂದೂ ಈಗ ಹೀಗೆ ಆಗಿರಲೇ ಇಲ್ಲ, ಈಗ ಯಾಕೆ ಹೀಗಾಗ್ತಾ ಇದೆ? ನಾವುಗಳು ಚಿಕ್ಕವರಾಗಿದ್ದ ಕೇಳಿದ್ವಿ, ಪ್ಲೇಗ್ ಮಹಾಮಾರಿ, ಸ್ಮಾಲ್ ಪಾಕ್ಸು, ಇನ್ಫ್ಲೂಯೆನ್ಸಾ, ಲಕ್ಷಾಂತರ ಜನ ಸಾಯ್ತಿದ್ರು ಅಂತ. ಆ ರೀತಿ ಒಂದು ಪರಿಸ್ಥಿತಿ ಈಗಲೂ ಉಂಟಾಗ್ತಿದೆ. ಇಂದಿನ ಆಧುನಿಕ ಜೀವನದಲ್ಲಿ ಇಷ್ಟೊಂದು ಟೆಕ್ನಾಲಜಿ ಅಡ್ವಾನ್ಸ್ ಆಗಿರಬೇಕಾದ್ರೆ ಯಾಕೆ ಈ ರೀತಿ ಭಯದ ವಾತಾವರಣ ಮೂಡಿದೆ? ಇದಕ್ಕೆ ಮುಖ್ಯವಾಗಿ 2 ಕಾರಣಗಳಿವೆ. ಒಂದು, ಈ ಕೊರೋನಾ ವೈರಸ್, COVID-19 ಅಂತೇನು ಹೇಳ್ತೀವಿ, ಅದರ ಇನ್ಫೆಕ್ಟಿವಿಟಿ ಜಾಸ್ತಿ. ಅಂದರೆ ಒಬ್ಬರಿಂದೊಬ್ಬರಿಗೆ ಅದು ಬಹಳ ಸುಲಭವಾಗಿ ಬಹಳ ಬೇಗ ಹರಡುತ್ತೆ. ಆ ಹರಡೋದು ಕಾಯಿಲೆ ಬಂದರೆ ಮಾತ್ರ ಹರಡೋದು ಅಂತಲ್ಲ, ಕಾಯಿಲೆ ಬರಲಿಕ್ಕೆ ಮುಂಚೆ ಇನ್ಕ್ಯುಬೇಷನ್ ಪೀರಿಯಡ್, ಅಂದರೆ ದೇಹದಲ್ಲಿ ಇನ್ನೂ ಅವಸುಕೊಂಡಿರಬೇಕಾದ್ರೆ ಅದು ಹರಡಕ್ಕೆ ಸಾಧ್ಯ. ಈ ಇನ್ಕ್ಯುಬೇಷನ್ ಪೀರಿಯಡ್ ಅನ್ನೋದು 3-14 ತನಕ ಇರುತ್ತೆ. ಸೊ ಆ ಟೈಮ್ನಲ್ಲಿ ಅವರು ಕೆಮ್ಮದಾಗ, ಅವ್ರು ಮುಟ್ಟಿದ್ದನ್ನು ಇನ್ನೊಬ್ಬರು ಮುಟ್ಟಿದ್ರೆ, ಅಥವಾ ಯಾವುದೇ ಒಂದು ವಸ್ತುಗಳನ್ನು ನಾವು ಟಚ್ ಮಾಡಿದ್ರೆ, ಫೋಮೈಟ್ಸ್ ಅಂತೇನು ಹೇಳ್ತೀವಿ, ಅಲ್ಲಿ ಕೆಲವು ಗಂಟೆಗಳ ಕಾಲ, ಕೆಲವು ದಿನಗಳ ಕಾಲ ಆ ವೈರಸ್ ಇರುತ್ತೆ. ಅದನ್ನು ಇನ್ನೊಬ್ಬರು ಮುಟ್ಟಿದಾಗ ಒಬ್ಬರಿಂದೊಬ್ಬರಿಗೆ ಹರಡುತ್ತೆ. ಹೀಗೆ ಸುಲಭವಾಗಿ ಹರಡೋದ್ರಿಂದ ಆ COVID-19 ಇನ್ಫೆಕ್ಷನ್ ಬಹಳ ಜನಗಳಿಗೆ ಬರುತ್ತೆ. ಅದರಲ್ಲಿ ಲಕ್ಷಾಂತರ ಜನ ಇನ್ಫೆಕ್ಷನ್ ಬಂದಾಗ ಒಂದು 2%, 3%, 5%, 10% ಹೀಗೆ ಜನಕ್ಕೆ ಸಿವಿಯರ್ ಆದರೆ, ಸಿವಿಯರ್ ಅಂತಂದರೆ ನ್ಯೂಮನೈಟಿಸ್, ರೆಸ್ಪಿರೇಟರಿ ಡಿಸ್ಟ್ರೆಸ್, ಉಸಿರಾಡೋಕ್ಕೆ ಕಷ್ಟ ಆಗೋದು, ಅದು ಆದಾಗ ಅವ್ರನ್ನೆಲ್ಲ ಆಸ್ಪತ್ರೆಗೆ ಸೇರಿಸ್ಬೇಕು. ಲಕ್ಷಾಂತರ ಜನಕ್ಕೆ ಬಂದಾಗ ಅದರಲ್ಲಿ ಒಂದು 5% ಆಸ್ಪತ್ರೆಗೆ ಸೇರಿಸ್ಕೋಬೇಕು ಅಂದರೆ 1,000 ಜನ ಆಯಿತು. ಆ 1,000 ಜನಕ್ಕಾಗುವಂಥ ಆಸ್ಪತ್ರೆಗಳು, ಇಂಟೆನ್ಸಿವ್ ಕೇರ್ ಯೂನಿಟ್ಗಳು ಇಲ್ಲ. ಹಾಗಾಗಿ ಇದರಿಂದ ಬಹಳ ಜನಗಳಿಗೆ ತೊಂದರೆ ಆಗುತ್ತೆ, ಆಸ್ಪತ್ರೆಗಳಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಇಟಲಿಯಲ್ಲಾಗಿರೋದು ಇದೇನೆ. ಈಗ ಇದೊಂದು ಗ್ರಾಫ್ ತೋರಿಸ್ತೀನಿ ನಾನು,
ತಾವು ನೋಡಬೇಕು. ಈ ಗ್ರಾಫ್ ನೋಡಿ, ಇಲ್ಲಿ ಇದು ಇಟಲಿ, ಇರಾನ್ ಇಂಥ ದೇಶಗಳು ಹೇಗೆ ಕಾಯಿಲೆಯಿಂದ ಬಂದಿರೋ ರೋಗಿಗಳ ಸಂಖ್ಯೆ ಬಹಳವಾಗಿ ಜಾಸ್ತಿ ಆಗ್ತಾ ಇದೆ. ಅದೇ ಇಲ್ಲಿ ಇದು ಕೆಳಗಡೆ ಇರೋದು ಸೌತ್ ಕೊರಿಯಾ, ಸಿಂಗಪುರ್ ಈ ದೇಶಗಳು, ಹಾಂಗ್ಕಾಂಗ್ ಅಲ್ಲಿ ನೀವು ನೋಡ್ದಂಗೆ ಅದು ಸಂಖ್ಯೆ ಕಡಿಮೆ. ನಾವು ಇಂಡಿಯಾದವರು ಈಗ ಇಲ್ಲಿದ್ದೀವಿ. ನಾವು ಸರಿಯಾದ ರೀತಿ ಇದನ್ನು ಕಂಟ್ರೋಲ್ ಮಾಡಿದ್ರೆ, ಒಬ್ಬರಿಂದೊಬ್ಬರಿಗೆ ಹರಡೋದು ತಪ್ಪಿಸಿದ್ರೆ ನಾವು ಹೀಗೆ ಪಿಂಕ್ ಕಲರಲ್ಲಿ ಹೋಗ್ತೀವಿ. ಇದನ್ನು ಫ್ಲ್ಯಾಟನಿಂಗ್ ದಿ ಕರ್ವ್ ಅಂತ ಹೆಸರು. ಹೀಗಾದಾಗ ಆಸ್ಪತ್ರೆಗಳಲ್ಲಿ ಆ ಪೇಷಂಟ್ಗಳನ್ನು ನೋಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ನಾವು ಸರಿಯಾದ ರೀತಿ ಕೇರ್ ತೊಗೊಳ್ಳದೇ ಇದ್ದರೆ ಆಗ ನಮ್ಮ ಕರ್ವ್ ಈ ಬ್ರೌನ್ ಕಲರ್ ಥರ ಆಗುತ್ತೆ, ಇಟಲಿ ಥರ ಆಗುತ್ತೆ. ಈಗ ನಾವು ಯೋಚನೆ ಮಾಡಬೇಕಾಗಿರೋದು, ಇಟಲಿಯ ಜನಸಂಖ್ಯೆ ಕಡಿಮೆ, ಅದು ಇಲ್ಲಿ ನಿಂತ್ಕೊಳ್ತಾ ಇದೆ, ನಮ್ಮ ಜನಸಂಖ್ಯೆ ಜಾಸ್ತಿ. ನಾವು ಕಂಟ್ರೋಲ್ ಮಾಡಿದ್ರೆ ಇನ್ನು ಇಲ್ಲಿಗೆ ಹೋಗುತ್ತೆ ಮೇಲಕ್ಕೆ. ಆ ಸಮಯದಲ್ಲಿ ನಾವು ಅದನ್ನು ಊಹಿಸೋಕ್ಕೂ ಆಗದಿರುವಂಥ ಪರಿಸ್ಥಿತಿ ಉಂಟಾಗುತ್ತೆ. ಆ ಪರಿಸ್ಥಿತಿ ಉಂಟಾಗಬಾರ್ದು, ಅದಕ್ಕೆ ಈ ಲಾಕ್ಡೌನ್ ಅಂತ ನಮ್ಮ ಪ್ರಧಾನಮಂತ್ರಿಗಳು ಮಾಡಿರೋದು. ಈ ಕಾಯಿಲೆ ತುಂಬ ಡೆಡ್ಲಿ ಅಂತ ಅಲ್ಲ, ಕಾಯಿಲೆ ಬಂದವರೆಲ್ಲ ಸತ್ತು ಹೋಗ್ತಾರೆ ಅಂತೂ ಅಲ್ಲ, ಆದರೆ ಸಹಸ್ರಾರು ಲಕ್ಷಾಂತರ ಜನಕ್ಕೆ ಬಂದಾಗ ಅವರಲ್ಲಿ ಒಂದು 5-10% ಜನಕ್ಕೆ ಕಾಯಿಲೆ ಸೀರಿಯಸ್ ಆದರು, ಆ ಲಕ್ಷಾಂತರ ಜನನ್ನ ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ಹಾಸ್ಪಿಟಲ್ಗಳಲ್ಲಿ, ಡಾಕ್ಟರ್ಗಳಲ್ಲಿ ನಮ್ಮ ದೇಶದಲ್ಲಿ ಇಲ್ಲ. ಅದರಿಂದ ನಾವು ಈ ಥರ ಲಾಕ್ಡೌನ್ ಮಾಡಬೇಕಾಗಿ. ಲಾಕ್ಡೌನ್ ಮಾಡೋದು ಸುಲಭ ಅಲ್ಲ. ಹೊರಗೆ ಹೋಗಬೇಡಿ, ಮನೆಯೊಳಗೆ ಕೂತಿರಿ. ಹಾಗೆ ಮಾಡಿದ್ರೆ ಕೆಲಸ ಕಾರ್ಯಗಳು ನಡೆಯೋದು ಹೇಗೆ, ಬಿಸ್ನೆಸ್ಗಳು ವ್ಯವಹಾರಗಳು ನಡೆಯೋದು ಹೇಗೆ, ಉತ್ಪತ್ತಿ ಉತ್ಪಾದನೆಗಳಾಗೋದು ಹೇಗೆ, ನಮ್ಮ ಎಕನಾಮಿಗೆ ಎಷ್ಟು ಧಕ್ಕೆ ಉಂಟಾಗ್ಬೋದು, ಇದೆಲ್ಲ ನೋಡಿಕೊಂಡ್ರೆ ಗಾಬರಿ ಆಗೋದು ಸಹಜ. ಆದರೆ ನಾವು ಏನು ಮಾಡದೆ ಕೂತರೆ ಅದರಿಂದ ಆಗಬಹುದಾದ ಅನಾಹುತ, ಹಾನಿ, ಜನಹಾನಿ ಇನ್ನೂ ಜಾಸ್ತಿ. ಈ ಕಾಯಿಲೆ ವಯಸ್ಸಾದವರಲ್ಲಿ, 65 ವಯಸ್ಸಕ್ಕಿಂತ ಹೆಚ್ಚಾದವರಲ್ಲಿ ಬಹಳಷ್ಟು ತೊಂದರೆ ಕೊಡುತ್ತೆ. ಅದೇ ರೀತಿ ಆ ರೋಗಿಗಳನ್ನು ನೋಡ್ಕೊಳ್ಳುವಂಥ ಡಾಕ್ಟರ್ಗಳಲ್ಲಿ, ನರ್ಸ್ಗಳಲ್ಲಿ, ಪ್ಯಾರಾಮೆಡಿಕಲ್ ವರ್ಕರ್ಸಲ್ಲಿ ಅದಿನ್ನೂ ಜಾಸ್ತಿ. ಸಾಕಷ್ಟು ಜನ ಡಾಕ್ಟರ್ಗಳು ಎಲ್ಲ ದೇಶಗಳಲ್ಲೂ ಇದಕ್ಕೆ ಸೋಂಕಿಗೆ ಒಳಗಾಗಿದ್ದಾರೆ. ಅಂಥ ಟೈಮ್ನಲ್ಲಿ ಅವರನ್ನು ಐಸೋಲೇಷನ್ ಮಾಡಬೇಕಾಗತ್ತೆ, ಅವರ ಫ್ಯಾಮಿಲಿನ ಕ್ವಾರಂಟೈನ್ ಮಾಡಬೇಕಾಗತ್ತೆ. ಆಗ ಕೆಲಸ ಮಾಡುವಂಥ ಮೆಡಿಕಲ್ ಪರ್ಸನಲ್ ಇನ್ನೂ ಕಡಿಮೆ ಆಗ್ತಾರೆ. ಸೊ ಹೀಗಾಗಿ ಇದಕ್ಕೆ ಈ ಲಾಕ್ಡೌನ್ ಬಹಳ ಮುಖ್ಯ. ಈ ಲಾಕ್ಡೌನ್ ಪ್ರಕಾರ ಅತ್ಯವಶ್ಯಕವಾದ ಸೇವೆಗಳಲ್ಲಿರೋರು ಮಾತ್ರ, ಅಂದರೆ ಪೊಲೀಸ್, ಎಲೆಕ್ಟ್ರಿಸಿಟಿ, ವಾಟರ್ ಸಪ್ಲೈ, ಹಾಸ್ಪಿಟಲ್ಸ್, ಡಾಕ್ಟ್ರುಗಳು, ನರ್ಸ್ಗಳು, ಬೇರೆ ಇದನ್ನೆಲ್ಲ ಮಾಡಬೇಕಾಗಿರುವಂಥ ಕರ್ಮಚಾರಿಗಳು, ಇಂಥವ್ರು ಮಾತ್ರ ಕೆಲಸ ಮಾಡಬೇಕು. ಬಾಕಿಯವರೆಲ್ಲ ಸಾಧ್ಯವಾದರೆ ಮನೆಯಿಂದನೇ ಕೆಲಸ ಮಾಡಬೇಕು.
ಇಲ್ಲದೇ ಇದ್ದರೆ ಅನವಶ್ಯಕವಾದ ಕೆಲಸಗಳನ್ನು ಮುಂದೆ ಹಾಕ್ಕೊಳ್ಬೇಕು. ಅಕಸ್ಮಾತ್ ಯಾರಿಗಾರು ಸಿಂಪ್ಟಮ್ಗಳು ಬಂದರೆ, ಅವರು ಬೇರೆ ದೋಷದಿಂದ ಬಂದಿದ್ದರೆ ಅಥವಾ ಪಾಸಿಟಿವ್ ಆಗಿರೋರ ಜೊತೆ ಸಂಪರ್ಕ ಹೊಂದಿದ್ದರೆ ಅವ್ರಗಳನ್ನು ಕ್ವಾರಂಟೈನ್ ಮಾಡಬೇಕಾಗತ್ತೆ. 14 ದಿವಸ ತನಕ ಅವರು ಒಂದೇ ಕೊಠಡಿಯಲ್ಲಿ ಇರಬೇಕಾಗತ್ತೆ. ಅವರನ್ನು ಅವ್ರಿಗೇನಾದ್ರೂ ಜ್ವರ, ಕೆಮ್ಮು, ಉಸಿರಾಡಕ್ಕೆ ತೊಂದರೆ ಆಗೋದು ಇದು ಕಾಣಿಸ್ಕೊಂಡ್ರೆ ಅವರನ್ನು ರಕ್ತ ಪರೀಕ್ಷೆಗೆ ಒಳಪಡಿಸಿ ಅದು ಪಾಸಿಟಿವ್ ಬಂದರೆ ಐಸೋಲೇಷನ್ ಹಾಸ್ಪಿಟಲಲ್ಲಿ ಇಡಬೇಕಾಗತ್ತೆ. ಅವ್ರ ಮನೆಯವರನ್ನ ಮತ್ತೆ ಪುನಃ 14 ದಿವಸ, ಟೆಸ್ಟ್ ಬಂದಿದ್ದಿಂದ 14 ದಿನ ಕ್ವಾರಂಟೈನ್ ಮಾಡಬೇಕಾಗತ್ತೆ. ಇದೆಲ್ಲ ತ್ರಾಸದಾಯಕವಾದ ಕೆಲಸಗಳು. ಹಾಗಾಗಿ ನಾವುಗಳೆಲ್ಲರೂ ಇದ್ರ ಬಗ್ಗೆ ತುಂಬ ಜಾಗರೂಕತೆಯಿಂದ ವರ್ತಿಸಬೇಕು, ಸರ್ಕಾರದ ಜೊತೆ ಸಹಕರಿಸಬೇಕು, ನಮ್ಮನ್ನು ನೋಡ್ಕೊಳ್ತಾ ಇರೋವಂಥ ಎಲ್ಲರನ್ನೂ ನೋಡ್ಕೊಳ್ತಾ ಇರೋವಂಥ ಡಾಕ್ಟರ್ಗಳು, ನರ್ಸ್ಗಳು, ಪೊಲೀಸ್, ಬೇರೆ ಕರ್ಮಚಾರಿಗಳು ಇವ್ರ ಜೊತೆ ಸಹಕರಿಸಬೇಕು. ಒಬ್ರಿಗೊಬ್ಬರು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಾವು ನಡವಡ್ಕೊಳ್ಬೇಕು. ನೀವು ಪೇಪರಲ್ಲಿ ಕೇಳಿರ್ಬೋದು, ನ್ಯೂಸಲ್ಲಿ ಕೇಳಿರ್ಬೋದು, ಆ ಏರ್ ಇಂಡಿಯಾ ಬೇರೆ ದೇಶದಿಂದ ಆ ಪೇಷಂಟ್ಗಳನ್ನು ಆ ಎಕ್ಸ್ಪೋಸ್ ಆದವ್ರನ್ನು ಕರ್ಕೊಂಬಂದರು ಅಂತ ಕೆಲವು ಮನೆಗಳಲ್ಲಿ ಅವರ ಓನರ್ಗಳು ಅವ್ರಿಗೆ ಮನೆಯಿಂದ ಹೊರಗೆ ಹಾಕಿರೋ ಒಂದು ಪ್ರಸಂಗ ರಿಪೋರ್ಟ್ ಆಯಿತು. ಡಾಕ್ಟ್ರುಗಳು ಹಾಸ್ಪಿಟ್ಲಲ್ಲಿ ಡ್ಯೂಟಿ ಮಾಡಿ ಮನೆಗೆ ಹೋದರೆ ಅವರ ಲ್ಯಾಂಡ್ ಲಾರ್ಡ್ಸ್ ನೀವು ಇಲ್ಲಿ ಬರಬೇಡಿ ಅಂತ ಹೇಳಿರೋ ಪ್ರಸಂಗ ಆಗಿದೆ. ಇದೆಲ್ಲ ಬಹಳ ತಪ್ಪು. ಇಂಥ ಟೈಮ್ನಲ್ಲಿ ಸಾಮರಸ್ಯ ಮುಖ್ಯ, ಒಬ್ರಿಗೊಬ್ಬರು ಸಂಬಂಧನ ಬೆಳೆಸ್ಕೊಳ್ಳೋದು ಮುಖ್ಯ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದೀವಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂದರೆ ಫಿಸಿಕಲ್ ಡಿಸ್ಟೆನ್ಸಿಂಗ್, ಅಂದರೆ ದೈಹಿಕವಾಗಿ ಅಂತರ 1-2 ಮೀಟರ್ ಇರಬೇಕು ಅಂತಲೇ ವಿನಃ ಮಾನಸಿಕವಾಗಿ ನಾವು ದೂರ ಹಾಕ್ಕೂಡ್ದು, ಸಾಮಾಜಿಕವಾಗಿ ನಾವು ದೂರ ಹಾಕ್ಕೂಡ್ದು. ಸಾಮಾಜಿಕವಾಗಿ ನಾವು ಹತ್ತಿರ ಆಗಬೇಕು, ಬಾಂಧವ್ಯ ಬೆಳೆಸ್ಕೋಬೇಕು. ಭೌತಿಕವಾಗಿ ಅಂತರ ಇರಬೇಕು, ದೂರ ಕೂತ್ಕೊಂಡು ಮಾತಾಡಬೇಕೇ ವಿನಃ ಮನಸ್ಸು ಬೇರೆ ಥರ ಆಗಬಾರ್ದು, ವೈಮನಸ್ಯ ಉಂಟಾಗಬಾರ್ದು, ಒಬ್ರನ್ನೊಬ್ಬರು ಸಂದೇಹದಿಂದ ನೋಡಬಾರ್ದು, ಒಬ್ರಿಗೊಬ್ಬರು ಸಹಾಯ ಮಾಡಬೇಕು, ಸಹಕಾರ ಕೊಡಬೇಕು. ಈ ಕಷ್ಟದ ಗಳಿಗೆಯಲ್ಲಿ ಇದು ಬಹಳ ಬಹಳ ಮುಖ್ಯ. ಎಲ್ಲರಿಗೂ ತಾಳ್ಮೆ ಇರಲಿ, ಎಲ್ಲರೂ ಜವಾಬ್ದಾರಿಯಿಂದ ವರ್ತಿಸಿ ಅಂತ ಹೇಳಿ ನಾನು ಈ ಒಂದೆರಡು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಾವೆಲ್ಲರೂ ಇದನ್ನು ಒಟ್ಟಾಗಿ ಎದುರಿಸಿ ಈ ಕಠಿಣ ಪರಿಸ್ಥಿತಿಯಿಂದ ಹೊರಗೆ ಬರೋಣ. ನಮಸ್ಕಾರ.